ಈ ದುಡ್ಡನ್ನು ಸಂಗ್ರಹಿಸಿಡುವಂಥ ಮನಸ್ಥಿತಿ ಯಾಕೆ ಬರುತ್ತೆ ಏನು ಹೋಗ್ಬೇಕಾದ್ರೆ ತಗೊಂಡೋಗ್ತಾರ ಇಲ್ಲ ಅದ್ರ ಮೇಲೆ ಮಲ್ಕೊಳ್ತಾರ ಧಾರವಾಡದ ಅಪಾರ್ಟ್ಮೆಂಟ್ನಲ್ಲಿ ಕೋಟಿ ಕೋಟಿ ಹಣ ಆಗಿರುವಂಥ ಕೇಸ್ ಇದು ಏನು ಹದಿನೆಂಟು ಬ್ಯಾಗ್ಗಳಲ್ಲಿ ಹದಿನೆಂಟು ಕೋಟಿ ಹಣ ಅಯ್ಯಪ್ಪ ರಾತ್ರಿ ಎಲ್ಲ ಹಣ ಎಣಿಸಿ ಐ ಟಿ ಅಧಿಕಾರಿಗಳು ಸುಸ್ತಾಗಿ ಹೋಗಿದ್ದಾರೆ ಇನ್ನೇನಾಗುತ್ತೆ ಕತೆ ಬಸವರಾಜ ದತ್ತು ನವರ್ ಅನ್ನೋರು ಮನೆಯಲ್ಲಿ ತಪಾಸಣೆಯನ್ನು ಮಾಡಿದ್ದಾರೆ ಯು ಬಿ ಶೆಟ್ಟಿಗೆ ಸೇರಿದಂಥ ಕಚೇರಿಯಲ್ಲೂ ಕೂಡ ಐ ಟಿ ತಲಾಶನ ಮಾಡಿದೆ ಹಣ ಸಿಕ್ಕ ಮನೆಯಿಂದ ಕೆಲವೇ ಅಂತರದಲ್ಲಿರೋ ಈ ಕಚೇರಿ ಸೊ ಧಾರವಾಡದ ದಾಸನಕೊಪ್ಪ ಕ್ರಾಸ್ ಬಳಿ ಇರುವಂಥ ಅಪಾರ್ಟ್ಮೆಂಟ್ ಆ ಅಪಾರ್ಟ್ಮೆಂಟ್ನ ಒಳಗಡೆಗೆ ಹದಿನೆಂಟು ಬ್ಯಾಗ್ಗಳಲ್ಲಿ ಹದಿನೆಂಟು ಕೋಟಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಹದಿನೆಂಟು ಕೋಟಿ ಅಯ್ಯಪ್ಪ ಹದಿನೆಂಟು ಕೋಟಿ ಹಾಂ ಇನ್ನೂ ಎಷ್ಟೆಷ್ಟು ಕೋಟಿಗಳು ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಲಾಕರ್ಗಳಲ್ಲಿ ಯಾವ್ಯಾವ ಬ್ಯಾಗ್ಗಳಲ್ಲಿ ಎಲ್ಲೆಲ್ಲಿ ತುಂಬಿಟ್ಟಿದ್ದಾರೋ ಯಾರಿಗೆ ಗೊತ್ತು ಏನಕ್ಕೆ ಇಷ್ಟೊಂದು ಇಡಬೇಕು ಇದಕ್ಕೆ ದಾಖಲೆ ಇದೆಯಾ ದಾಖಲೆ ಇಲ್ವಾ ಇಷ್ಟೊಂದೆಲ್ಲ ಸಂಗ್ರಹ ಮಾಡೋದಾದರೆ ಅದಕ್ಕೆ ದಾಖಲೆ ಇರೋದಿಲ್ಲ ಇಟ್ಸ್ ಆಲ್ ಬ್ಲ್ಯಾಕ್ ಮನಿ ಅಂತ ಇರುತ್ತೆ ನನ್ನ ಸಹೋದ್ಯೋಗಿ ಜಾವೇದ್ ಅಧೋನಿ ನನ್ನ ಸಂಪರ್ಕಕ್ಕೆ ಇದ್ದಾರೆ ಧಾರವಾಡದಿಂದ ಜಾವೇದ್ ಏನು ರೀ ಹದಿನೆಂಟು ಕೋಟಿ ಮನೆಯಲ್ಲಿ ಸಂಗ್ರಹ ಇಡ್ತಾ ಇದ್ದಾರೆ ಅಂತಂದರೆ ಯಾರು ಮಾಡ್ತಾರೆ ವ್ಯವಹಾರ ನಿಜವಾಗ್ಲು ಎಲೆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಏನಿರುತ್ತೆ ಆ ಟಾಸ್ಕ್ ಫೋರ್ಸ್ ಟೀಮು ಮನೆಯಲ್ಲಿ ಏನಂತಿದ್ರೆ ಮದ್ಯ ಸಂಗ್ರಹ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡ್ತಾರೆ ಆ ದಾಳಿಯನ್ನ ಮಾಡಿದ ಸಂದರ್ಭದಲ್ಲಿ ಮನೆ ಹುಡುಕಾಟ ಮಾಡಿದ್ರು ಒಂದೇ ಒಂದು ಮದ್ಯದ ಬಾಟ್ಲಿ ಸಿಗೋದಿಲ್ಲ ಆದ್ರೆ ಟ್ರೆಸರಿಯಲ್ಲಿ ಹದಿನೆಂಟು ಕೋಟಿ ರೂಪಾಯಿ ಏನಂತಿದ್ರೆ ಸಿಕ್ಕಿರುವಂತ ಸಿಗುತ್ತೆ ಅವರಿಗೆ ಇದನ್ನ ಹೇಳಿದ್ರೆ ಅವರು ಬೆನ್ನತ್ತಾರೆ ಬಸವರಾಜ್ ಏನು ಅಂತ ಇರುತ್ತಾರೆ ಅವ್ರಿಗೆ ಏನಂತ ವಿಚಾರಣೆ ಮಾಡಿದಾಗ ಏನು ಬಿಲ್ಡರ್ ಏನಿದ್ದಾರೆ ಬಿಲ್ಡರ್ ಮತ್ತು ಗುತ್ತಿಗೆದಾರ ಇರುವಂತ ಯು ಬಿ ಶೆಟ್ಟಿ ಅವರ ಅಕೌಂಟ್ ಅಕೌಂಟೆಂಟ್ ಆಗಿ ಅವರು ಕೆಲಸ ಮಾಡ್ತಾರೆ ಅಂತ ಮಾಹಿತಿ ಸಿಗುತ್ತೆ ಆದ್ರೆ ಅದನ್ನ ಏನಂತಿದ್ರೆ ಸಡನ್ ಆಗಿ ಏನು ಟಾಸ್ಕ್ ಫೋರ್ಸ್ ಟೀಮ್ ಇದೆ ಅದನ್ನ ಐ ಟಿ ಅವ್ರಿಗೆ ಏನಂತಿದ್ರೆ ಶಿಫ್ಟ್ ಅನ್ನ ಮಾಡ್ತಾರೆ ಯಾಕಂತಿದ್ರೆ ದುಡ್ಡು ಜಾಸ್ತಿ ಇರೋದ್ರಿಂದ ಹದಿನೆಂಟು ಕೋಟಿ ಇರೋದ್ರಿಂದ ಐಟಿ ಅವರು ಶಿಫ್ಟ್ ಮಾಡಿದ ಮೇಲೆ ಐಟಿ ಅವರು ಕೂಡ ಏನಂತ ಸದ್ಯಕ್ಕೆ ವಿಚಾರಣೆ ಮಾಡ್ತಾ ಇದಾರೆ ಅದಕ್ಕೆ ದಾಖಲೆ ಇದೆಯಾ ಇಲ್ಲ ಅನ್ನೋಂತ ಮಾಹಿತಿಯನ್ನ ಕೂಡ ಕಲಿ ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಏನಂತಿದ್ರೆ ಆ ರಾತ್ರಿ ಎಲ್ಲ ಏನಂತ ಹದಿನೆಂಟು ಕೋಟಿ ಹಣವನ್ನ ಏನಂತಿದ್ರೆ ಮಶಿನ್ ತಂದು ಎಂಚುವಂತ ಕೆಲಸ ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಆ ಬ್ಯಾಂಕಿಗೆ ಏನಂತಿದ್ರೆ ಅಕೌಂಟ್ ಅನ್ನ ದುಡ್ಡನ್ನ ಅಕೌಂಟ್ ಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಅಂದ್ರೆ ಸರ್ಕಾರಿ ಅಕೌಂಟ್ ಗೆ ಹಾಕುವಂತ ಕೆಲಸ ಕೂಡ ಮಾಡಿದ್ದಾರೆ ಆದ್ರೆ ಆ ಅವರಿಗೆ ಸಾಕಷ್ಟು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಅಮೌಂಟ್ ಮನೆಯಲ್ಲಿ ಯಾಕೆ ಇಟ್ಟಿರುವಂತದ್ದು ಅಮೌಂಟ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ದಾಖಲೆ ಇದೆಯಾ ಅನ್ನೋಂತ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇರುವಂತದ್ದು ಅರುಣ್ ಓಕೆ ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು